ಮೈಕ್ ಇಟ್ರಿ ಮೈಕ್ ಇಟ್ರಿ ಎಲ್ಲರ ಕೂಡ ಎಲ್ಲ ಫಿಲ್ಮ್ ನೋಡಿದ್ರೆ ಎಲ್ಲಾದ್ರೂ ಒಂದು ಹೆಣ್ಣಿನ ಸಂಬಂಧಪಟ್ಟಂತ ಸಿನಿಮಾ ಒಂದು 125 ವೇದ ಅದು ವುಮೆನ್ ಸೆಂಟ್ರಿಕ್ ಆಗಿ ಸೊ ನನಗೆ ಜನಗಳು ಯಾವಾಗಲೂ ನೋಡ್ತಾ ಇರ್ತೀನಿ ಸರ್ ಫಿಲ್ಮ್ ಬಟ್ ಈ ಸಿನಿಮಾ ನನಗೆ ಸ್ವಲ್ಪ ಕ್ಯೂರಿಯಾಸಿಟಿ ಹಾಕಿತ್ತು ಅಂದರೆ ಯಾವ ರೀತಿ ಈಗಿನ ಜನ್ರೇಷನ್ನು ಈ ರೀತಿ ಫೇಸ್ ಮಾಡ್ಬೋದು ಏನೇನೋ ಟೆಕ್ನಿಕಲ್ಲಾಗೆ ಏನೋ ಒಂದು ಮೇಕಿಂಗ್ ವೈಸ್ ಏನೇ ಮಾಡಿದ್ರೆ ಒಂದು ಲೈನ್ ಅಂತ ಲೈನ್ ಫೀಲ್ ಆದ್ರೇ ಸಿನಿಮಾ ಟಚ್ ಆಗುತ್ತೆ ಸೊ ಇವತ್ತು ಕೇಳಿದಷ್ಟು ಫಸ್ಟ್ ಕೇಳಿದಷ್ಟು ಎಲ್ಲರಿಗೂ ಒಳ್ಳೆ ರಿಯಾಕ್ಷನ್ ಬರುತ್ತೆ ಓಕೆ ದಿಸ್ ರಿಯಾಕ್ಷನ್ ಕಂಟಿನ್ಯೂಸ್ ಶಿವಣ್ಣ ವೇದ ಇವತ್ತಿನ ಪ್ರೆಸೆಂಟ್ ಸಿಚುವೇಶನ್ ರೆಪ್ರೆಸೆಂಟ್ ಮಾಡ್ತಾ ಇದ್ದಾರೆ ಈ 60s 70s ಕಾಲಘಟ್ಟದಲ್ಲಿ ಶೂಟ್ ಆದರೂ ಕೂಡ ಈಗ ಹೆಣ್ಣಿನ ಮೇಲೆ ನಡೀತಾ ಇರೋ ಪ್ರಾಬ್ಲಮ್ ಅದೇನೆ ಕೆಲವರು ಏನು ಮಾಡ್ತಾರೆ ಎಂಟರ್ಟೈನ್ಮೆಂಟ್ಗೋಸ್ಕರ ನೋಡೋದಿರುತ್ತೆ ಈ ಇದು ಮುಟ್ಟಬೇಕು ಮೆಸೇಜ್ ಏನಂತೀವಿ ನಾವು ಏನು ಮಾಡ್ತೀವಿ ಯಾತಕ್ಕೋಸ್ಕರ ಮಾಡ್ತೀವಿ ಅಂತ ಮುಟ್ಟಿದಾಗ ಅದಕ್ಕೆ ಎಂಟರ್ಟೈನ್ಮೆಂಟ್ ಜೊತೆಯಲ್ಲಿ ಒಂದು ಒಂದು ಮೆಸೇಜ್ನ ಹೇಳೋಕ್ಕೆ ಪ್ರಯತ್ನ ಪಟ್ಟಿರೋದು ಹರ್ಷ ಒಂದು ವಿಭಿನ್ನ ಅದು ಅದಕ್ಕೆ ಅವ್ರು ಏನಂದ್ರೆ 60 ಅವತ್ತು ಇವತ್ತು ಇನ್ನು ಮುಂದೆ ಹಂಗೆ ಇರುತ್ತೆ ಅದಕ್ಕೋಸ್ಕರ ಫ್ಲೂಡ ತೋರಿಸ್ತಾರೆ ಓಪನಿಂಗ್ ಆದ ತಕ್ಷಣ ಪ್ರೆಸೆಂಟ್ ತೋರಿಸ್ತಾರೆ ಪ್ರೆಸೆಂಟಿಂದ ಪಾಸ್ಟ್ಗೆ ಹೋಗ್ತಾರೆ ಪಾಸ್ಟಿಂದ ಎಲ್ಲೂ ನಿಮಗೆ ಲೀನಿಯರಾಗಿ ಹೋಗಲ್ಲ ಇದಾದಮೇಲೆ ಇದು ಮುಗಿಯುತ್ತೆ ಅದು ಮುಗಿಯುತ್ತೆ ಈ ಕತೆ ಒಬ್ಬರು ಇದ್ದರು ಫ್ಯಾಮಿಲಿ ಹಿಂಗಾಯ್ತು ಅದಲ್ಲ ಇದು ಹೆಂಗೋ ಉಲ್ಟಾ ಸ್ಟಾರ್ಟ್ ಆಗಿ ಫಸ್ಟು ಫುಲ್ ಆ್ಯಕ್ಷನ್ ಸ್ಟಾರ್ಟ್ ಆಗಿ ಆ್ಯಕ್ಷನಿಂದ ಎಮೋಷನ್ಗೆ ಹೋಗಿ ಎಮೋಷನಿಂದ ಕಂಟಿನ್ಯೂಸ್ ಹೋಗಿ 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 ಒಂದಕ್ಕೊಂದು ಕನೆಕ್ಟ್ ಆಗ್ತಾವೆ ಒಂದು ಗ್ರಂಥ ಒಂದು ಬುಕ್ ವೇದ ಇಸ್ ಅ ಬುಕ್ ನೋಡೋ ಲಾಸ್ಟ್ ವೇದ ಅವಮ್ಮ ಯಾರಂದರೆ ಶಿ ಇಸ್ ಅ ಪೊಲೀಸ್ ಆಫೀಸರ್ ಹು ವಾಸ್ ಇನ್ ದಿಸ್ ಸೊ ಶಿ ಇಸ್ ಕನೆಕ್ಟೆಡ್ ವಿತ್ ಶಿವಣ್ಣ ನೋಡೋ ರೀತಿ ಆಗಬೇಕು ಬಿ ಫ್ರ್ಯಾಂಕ್ ಇಲ್ಲಾಂದ್ರೆ ಸುಮ್ಮನೆ ನಾನು ಮಾತಾಡಿ ಎಲ್ಲರೂ ಅಂದ್ಬಿಟ್ರಪ್ಪ ಚೆನ್ನಾಗಿದೆ ಅಂದ್ಬಿಟ್ರು ಅದು ಮುಖ್ಯ ಅಲ್ಲ ಯಾತಿಗೆ ಚೆನ್ನಾಗಿದೆ ಅಂದಿದ್ದು ಅವ್ರಿಗೂ ಅರ್ಥ ಆಗಬೇಕು ನನಗೂ ಅರ್ಥ ಆಗಬೇಕು ಆವಾಗ ನಾ ಮಾಡಿದ ಸಾರ್ಥಕ ಇಲ್ಲಾಂದ್ರೆ ನಾನು ಬ್ಲಾಂಕ ಕೇಳ್ಕೊಂಡು ಈ ಕೀಲ್ ಕೇಳ್ಕೊಂಡು ಇಲ್ಲಿ ಹೋಗ್ತಾ ಇರ್ತೀನಿ ಶ್ವೇತಾ ಚಂಗಪ್ಪರ್ ಆಗಿರ್ಬೋದು ಅಥವಾ ಹೀರೋಯಿನ್ ಆಗಿರ್ಬೋದು ಅವ್ರ ಕೈಲಿ ಮುಚ್ಚಿಡ್ಕೊಂಡು ಅವ್ರ ಫೈಟ್ ಮಾಡೋ ಸೀನ್ಗಳು ತುಂಬ ಒಂಥರ ವಾವ್ ಅನ್ಸುತ್ತೆ ಮತ್ತು ಎಲ್ಲ ಕ್ಯಾರೆಕ್ಟರ್ಗಳು ತುಂಬ ಇಂಪಾರ್ಟೆನ್ಸ್ ನನಗೆ ಅದು ಖುಷಿ ಆಯಿತು ಯಾಕಂದರೆ ಲೇಡೀಸ್ ದೇ ಶೋದ ಅಪ್ಪರ್ ಪವರ್ ತುಂಬ ತುಂಬ ಚೆನ್ನಾಗಿ ಇದೆ ಅದನ್ನು ಭಾಳ ಖುಷಿ ಆಯಿತು ಆಮೇಲೆ ನಾನು ನರ್ತಕಿ ಬಂದು ತುಂಬ ವರ್ಷ ಆಯಿತು ನರ್ತಕಿ ಸಾಕಷ್ಟು ಫಿಲ್ಮ್ಸ್ ನಮಗೆ ಈ ಕಾಂಪೌಂಡೇ ತುಂಬ ಆಗಬೇಕು ಸಂತೋಷ್ ಇರ್ಬೋದು ನರ್ತಕಿ ಇರ್ಬೋದು ಸಪ್ನ ಇರ್ಬೋದು ಆಲ್ಮೋಸ್ಟ್ ಆಲ್ ದ ಥಿಯೇಟರ್ಸ್ ಆರ್ ವೆರಿ ಬಂದಿದ್ದು ಸಪ್ನ ಕ್ಲೋಸ್ ಆಗಿತ್ತು ಇವಾಗ ಹೊಸ ರೂಪದಲ್ಲಿ ಬರ್ತಾರೆ ನೋಡಿದ್ರೆ ತುಂಬ ಖುಷಿ ಆಯಿತು ಬರ್ತಾರೆ ಜಸ್ಟ್ ಐ ಸಾ ದಿ ಸಪ್ನ ಅದು ಫಸ್ಟ್ ನಾವು ಯಾವಾಗ ನಾವಲ್ಲ ಅವಾಗ ನಾನು ಆಕ್ಟರ್ ಆಗೋಕ್ಕೂ ಮುಂಚೆ ಎಲ್ಲ ಫಿಲ್ಮ್ಸ್ ಇಲ್ಲಿ ಸಪ್ನ ನೋಡ್ತಾ ಇದ್ದೆವು ನರ್ತಕಿ ತ್ರಿವೇಣಿ ಆ್ಯಂಡ್ ಸಂತೋಷ್ ನೋಡ್ತಾರೆ ಇವತ್ತು ನಾವು ಆ್ಯಕ್ಟರ್ ಆದಮೇಲೆ ನರ್ತಕಿಲಿ ಸಾಕಷ್ಟು ಸಿನಿಮಾ ನೋಡಿದ್ವಿ ಇವತ್ತು ವೇದ ಒಂದು ಸಿನಿಮಾದಲ್ಲಿ ಸೊ ಹಿಂಗೆ ಜನ ಇದೇ ಥರ ಅಪ್ರಿಷಿಯೇಟ್ ಮಾಡ್ತಾರೆ ಮುಂದೆನೂ ಜನಕ್ಕೆ ಲೈಕ್ ಆಗ್ತದೆ ಇತ್ತೀಚಿನ ದಿನ ವರ್ಷಗಳಲ್ಲಿ ಈ ಥರ ಆಗ್ತಿರೋ ಒಂದು ಘಟನೆಗಳು ನಿಮ್ಗೆ ಅಷ್ಟೊಂದು ಟ್ರಿಗರ್ ಮಾಡಿದ್ದೆ ಇದೆ ಒಂದು ಕತೆ ಅರ್ಷನ್ ಕತೆ ಈಗ ನಾವು ಕೇಳ್ತಾ ಇರ್ತೀವಿ ನೋಡ್ತೀವಿ ನ್ಯೂಸಸ್ನ ದುಃಖ ಆಗುತ್ತೆ ಏನು ಮಾಡಲಿ ಅದನ್ನ ಅದಕ್ಕೆ ಅವರೇ ಯಾರು 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 ಇದ್ದಿದ್ದಾರೆ ಬಿಗ್ ಟಾಸ್ಕ್ ಅದೇ ಕಮ್ಮಿ ಅಲ್ಲ ಇಲ್ಲ ಒಂದ್ ಕಡೆ ಮಾಡೋರ್ಗೂ ಬುದ್ಧಿ ಕಲಿಸಿದ್ರೆ ಇಲ್ಲ ಒಂದ್ ಕಡೆ ನ್ಯಾಯಾಲಯಕ್ಕೂ ಮಾತಾಡಿದ್ರ ಒಂದಷ್ಟು ಕನೆಕ್ಟ್ ಮಾಡ್ಕೊಂಡು ಹೋಗಿದ್ರ ತುಂಬಾ ಚೆನ್ನಾಗಿ ಹೋಗಿದೆ ನ್ಯಾಯಾಲಯ ಯಾವ ರೀತಿ ಇರಬೇಕು ವಾದ ವಾದ ಮಾಡೋದು ಏನು ಮಾಡೋಕ್ಕಾಗಲ್ಲ ನ್ಯಾಯಾಲಯಕ್ಕೆ ನಾವು ಏನು ಹೇಳೋಕ್ಕಾಗಲ್ಲ ಶಿವಣ ಕಾನೂನು ಎಷ್ಟೇ ಗಟ್ಟಿಯಾಗಿದ್ರು ಒಂದು ಹೆಣ್ಣಾಗಿ ಇವನ್ನೆಲ್ಲ ಒಂದು ಹೌ ಟು ಡಿಫೆನ್ಸ್ ಅರ್ ಸೆಲ್ಫ್ ಅಂತ ಅನ್ಸುತ್ತೆ ನಿಮಗೆ ಸಮ್ ಸೇಫ್ಟಿ ಮೆಷರ್ಸ್ ಅದೇ ಏನಂತೀವಿ ಪೆಪ್ಪರ್ ಸ್ಪ್ರೇ ಅದೆಲ್ಲ ಯೂಶ್ವಲಿ ಮಾಮೂಲೇ ಬಟ್ ಯಾವಾಗಲೂ ಸಮಾಜದ ಕಡೆ ಒಂದು ಕಾಳಜಿ ಇರಬೇಕು ನಾವು ಅಕ್ಕಪಕ್ಕ ಏನಾಗುತ್ತೆ ನಮಗೆ ಯಾಕೆ ಅವ್ರು ತೊಂದರೆ ಬಿಟ್ಟು ಅವ್ರು ಮನೆ ಕೊಡೋಕೆ ಆಗಲ್ಲ ಅಕ್ಕಪಕ್ಕ ಏನಾಗ್ತಿದೆ ಅನ್ನೋದಕ್ಕೂ ಒಂದು ಒಂದು ಕಣ್ಣುಗಳನ್ನ ಆಯಿಸ್ತಾ ಇರಬೇಕು ಆವಾಗಲೇ ವರ್ಲ್ಡ್ ಸೊಸೈಟಿ ನಮ್ಮನ್ನ ಎದ್ದು ನೋಡುತ್ತೆ ಇಲ್ಲಾಂದ್ರೆ ನಮ್ಗೆ ಬಂದಾಗ ಯಾರೂ ಬರಲ್ಲ ಸೊ ಅದು ಪ್ರತಿಯೊಬ್ಬ ಮನುಷ್ಯನಿಗೆ ಅನ್ವಯಿಸುತ್ತೆ ನಿಮಗೆ ಆಗ್ಬೋದು ಬೇರೆಯವ್ರಿಗೆ ಆಗ್ಬೋದು ಪಕ್ಕದ ನಡೀತಿದ್ರೆ ನಮ್ಗೆ ಯಾಕೆ ಬೇಕು ನಮ್ಗೆ ಯಾಕೆ ಒಂದು ಸಾಮರಿಂದ ಹೋಗ್ಬಿಟ್ರೆ ಆಗಲ್ಲ ಕಷ್ಟ ನಾವು ಅದನ್ನು ಏನು ಮಾಡ್ಬೋದು ಎಷ್ಟು ಮಟ್ಟಿಗೆ ಏನು ಹೆಲ್ಪ್ ಮಾಡ್ಬೋದು ಮೈಟ್ ಬಿ ನಾವು ಲೋನಾಗಿ ಹೋಗೋ ಆಗದೆ ಹೋದ್ರೆ ಬೇರೆ ಎಲ್ಲಾದರೂ ಪೊಲೀಸ್ಗೆ ಹೇಳ್ಬೋದಾ
ಜನಗಳು ಕರ್ಕೊಂಬಂದು ತಡಿಬೋದು ಅನ್ನೋದು ಒಂದು ವಾಟ್ ಈಸ್ ದ ಪ್ರೆಸೆನ್ಸ್ ಆಫ್ ಥಾಟ್ ಬೈ ಶಿವಣ್ಣ. ಇವತ್ತು ಅಪ್ಪು ಸರ್ ಸಿನಿಮಾ ನೋಡಿದ್ರೆ ನಿಮ್ಗೆ ಒಂದು ಟೈಟ್ ಹಾಕ್ಬಿಟ್ಟಿದ್ರು ಸೂಪರ್ ಅಣ್ಣ ಅಂತ ಹೇಳಿ. ಈ ಪಿಕ್ಚರ್ ಪಾಪ ಅಪ್ಪು ಗೊತ್ತಿತ್ತು, ವೇದ ಮಾಡ್ತಾ ಇದ್ವಿ, ವೇದ ಅನ್ನೋದು ಸ್ಟೋರಿನೂ ಗೊತ್ತಿತ್ತು. ಯಾಕಂದ್ರೆ ನವಂಬರೇ ನಾವು ಬ್ಯಾನರ್ ಲಾಂಚ್ ಮಾಡ್ಬೇಕು ಅಂತ ಸೆಟ್ ಹಾಕೋಕ್ಕೆ ಜಾಗ ಎಲ್ಲ ಹುಡುಕಿ ಆಲ್ಮೋಸ್ಟ್ ನವಂಬರ್ 15th or 16th ಶೂಟಿಂಗ್ ಚಾಲನೆ. ಆಮೇಲೆ ಇವಾಗ ಅಪ್ಪುದ ಇನ್ಸ್ಟ್ ಆದಮೇಲೆ ನಾವು ಪೋಸ್ಟ್ಪೋನ್ ಶೂಟಿಂಗ್ ಒನ್ ಮಂತ್. ಯಾಕಂದರೆ ಜಾಗ ತಗೊಂಡಾಯ್ತು, ಸೆಟ್ ಹಾಕಿ ಜಂಪ್ ಮಾಡಾಯಿತು. ಇವಾಗ ನಾವು ಲೇಟ್ ಮಾಡ್ತಾ ಏನಾಗುತ್ತೆ ಅಂದರೆ ಏ ಯಾರಿಗೂ ಉಪಯೋಗ ಇಲ್ಲ. ಇವಾಗ ಏನು ಕೆಲಸ ನಮ್ಕೊಂಡು ಬಂದಿದ್ದಾರೆ ಆ ಕೆಲಸ ಸ್ಟಾಪ್ ಆಗುತ್ತೆ. ಅವ್ರ ಮನೆ ಎರಡು ದಿನ ಶೂಟಿಂಗ್ ಇದ್ದಾರೆ, ಅವ್ರಿಗೆ ವರ್ಕ್ ಶುಡ್ ಗೋ ಆನ್. ಈವನ್ ಹೀ ನ್ಯೂ ದ ಸ್ಟೋರಿ, ಓಮ್ ಪ್ರೊಡಕ್ಷನ್ ಮಾಡ್ತೀನಿ. ಇನ್ಫ್ಯಾಕ್ಟ್ ಅಕ್ಷರ ಇನ್ನೊಂದು ಸಬ್ಜೆಕ್ಟ್ ನನಗೂ ಅಪ್ಪು ಮಾಡಬೇಕಂತ ಹೇಳ್ಬೇಕಂತ. ಇವಾಗ ಇವಾಗೆಲ್ಲ ಹೇಳ್ದಾಗ್ತದೆ, ಇವಾಗ ಹೇಳ್ತಾರೆ ಇವಾಗ ಹೇಳ್ತಾರೆ ಅಂತ ಹೇಳ್ತಾರೆ. ಇಸ್ ವಾಸ್ ದ ಟ್ರೂತ್. ಈ ಮಾತುಕತೆ ಅಂತ ಆಲ್ರೆಡಿ ಒಂದು ಸರ್ತಿ ಒಂದು ಸಬ್ಜೆಕ್ಟ್ ಅಪ್ಪು ಬಂದು ಕೇಳಿದ್ರು, ನಾವೇ ಮಾಡಬೇಕು ಅಂತ, ನಾವು ನಮ್ಮ ಪ್ರೊಡಕ್ಷನ್ನೇ ಮಾಡಬೇಕು ಅಂತ ಅಪ್ಪು. ಮೀನ್ಸ್ ಅದು ಒಂದು ಅಪ್ಪು ಮಾಡಬೇಕು ಇಲ್ಲ ನಾನು ಮಾಡಬೇಕು, ನನಗೆ ಇದು ಇಬ್ಬರು ಕಾಂಬಿನೇಷನ್ ಮಾಡಿದ್ರೆ ಅದೇ ಮಾಡಬೇಕಾಗಿತ್ತು. ಬಟ್ ಸ್ಟೋರಿನೂ ಒಂದು ಸ್ಟೋರಿ ಕೇಳಿ ಬೇಡ, ಇದಕ್ಕಿಂತ ಬೆಟರ್ ಸ್ಟೋರಿ ಕೇಳಿಲ್ಲ ಅಂತ, ಒಂದು ಎರಡು ಮೂರು ಸ್ಟೋರಿ ಕೇಳಿ ಥರ್ಡ್ ಸ್ಟೋರಿ ಕೇಳೋಣ ಅಂತ ಒಂದು ಪ್ಲ್ಯಾನ್ ಇತ್ತು. ಫೈನಲ್ ಗಣ, ವೇದ ನೋಡಿರೋರಿಗೆ, ವೇದ ನೋಡೋಕೆ ಆಯ್ತಾ ಇರೋರಿಗೆ ಶಿವಣ್ಣ ಏನು ಹೇಳಿ? ಆಲ್ರೆಡಿ ಇವಾಗ ಸೋಷಿಯಲ್ ಮೀಡಿಯಾ ತುಂಬ ಫಾಸ್ಟ್ ಅಪ್ರೋಚ್ ಇದೆ, ಈಗ ನ್ಯೂಸ್ ಬರ್ತಾರೆ, ಒಳ್ಳೆ ಪ್ರತಿಕ್ರಿಯೆ ಸಿಗುತ್ತೆ. ಥ್ಯಾಂಕ್ಸ್. ಇದು ವೇದ ಚಿತ್ರತಂಡ, ಈ ವೇದ ಮಾತ್ರ ಅಲ್ಲ, ಇದು ವೇದ ಚಿತ್ರತಂಡ. ಯಾಕಂದರೆ ವೇದ ಇಟ್ ಇಸ್ ನಾಟ್ ಓನ್ಲಿ ಮೈ ಫಿಲಿಂಗ್, ಇಟ್ ಇಸ್ ಎವ್ರಿಬಡೀಸ್ ಫಿಲಿಂಗ್. ಆಲ್ಮೋಸ್ಟ್ ಇದು ನಾಲ್ಕು ಮೇನ್ ಗರ್ಲ್ಸ್ ಮೇನ್ ಹುಡುಗಿರು ತುಂಬ ಚೆನ್ನಾಗಿ ಸೋಲ್ ಮಾಡಿದ್ದಾರೆ. ಒಂದು ಅಜಿತ್ ಸಾಗರ್, ಒಂದು ಗಾರ್ಗಿ ಅವರು, ಒಂದು ವೀಣಾ ಅವರು, ಒಂದು ಶ್ವೇತಾ ಎವ್ರಿಬಡಿ ಇಸ್ ಡನ್ ವೆರಿ ಬ್ಯೂಟಿಫುಲ್, ಪಾಸಿಟಿವಾಗಿ ಮಾಡಿದ್ದಾರೆ. ಆಮೇಲೆ ನಮ್ಗೆ ಭಾಳ ಹೆಮ್ಮೆ ಅನಿಸುತ್ತೆ, ನಮ್ಮ ಕನ್ನಡ ಇಷ್ಟು ಬೋಲ್ಡಾಗಿ ಧೈರ್ಯವಾಗಿ ಖಡಕ್ ಮಾಡ್ತಾರೆ. ಇನ್ನು ನಮ್ಮ ಪ್ರೊಡಕ್ಷನ್ನಿಂದು ಮೂವತ್ತು ಸಿಗುತ್ತೆ. ಇಟ್ ಕಂಟಿನ್ಯೂ ನಾಟ್ ಓನ್ಲಿ ಫಾರ್ ಮೀ, ನನಗೆ ಮಾತ್ರ ಅಲ್ಲ ಬೇರೆ ಎಲ್ಲರಿಗೂ ಒಂದಾಗುತ್ತೆ. ಸೊ ನೋಡಿದವ್ರಿಗೆ ತುಂಬ ಥ್ಯಾಂಕ್ಸ್. ಇಷ್ಟ ಆದರೆ ಮತ್ತೊಂದು ಸತಿ ನಿಮ್ಮ ಫ್ಯಾಮಿಲಿ ಜೊತೆ ನೋಡಿ, ನೋಡಿದವ್ರಿಗೆ ದಯವಿಟ್ಟು ಬಂದು ನೋಡಿ, ನಿಮ್ಗೆ ನಿಜವಾದ ಇಷ್ಟ. ಥ್ಯಾಂಕ್ ಯು.